ಈಗಾಗಲೇ ನಾವು ಕನಸಿನ ಬಗ್ಗೆ ಸುಮಾರು ವಿಷಯಗಳನ್ನು ಹೇಳಿದ್ದೇವೆ ಗೋವು ಆನೆ ಕುದುರೆ ಇತ್ಯಾದಿ ಪ್ರಾಣಿ ಪಕ್ಷಿ ನದಿ ಝರಿ ಬಂದರೆ ಏನರ್ಥ ಅನ್ನೋ ಬಗ್ಗೆ ಹೇಳಿದ್ದೇವೆ ಇಂದು ನಾವು ಕನಸಿನಲ್ಲಿ ದೇವರು ಬಂದರೆ ಏನರ್ಥ ಅನ್ನೋ ಬಗ್ಗೆ ಹೇಳಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವು ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮಲಗುವಾಗ ದೇವರ ನಾಮಸ್ಮರಣೆ ಮಾಡಿ ದೇವರಿಗೆ ಕೈ ಮುಗಿದು ಮಲಗಬೇಕು ಎಂದು ಹಿರಿಯರು ಹೇಳುತ್ತಾರೆ ಇದಕ್ಕೆ ಕಾರಣ ಏನೆಂದರೆ ಉತ್ತಮ ಕನಸು ಬೀಳಲಿ ನಿಮಗೆ ಬೀಳುವ ಕನಸಿನಿಂದ ನಿಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪ್ರಭಾವ ಬೀಳದಿರಲಿ ಎಂಬ ಕಾರಣಕ್ಕೆ ದೇವರನ್ನ ನೆನೆದು ಮಲಗಲು ಹೇಳುತ್ತಾರೆ ಇದೇ ರೀತಿ ನಾವು ದೇವರನ್ನ ನೆನೆದು ಮಲಗಿದ ಬಳಿಕ ಕನಸಿನಲ್ಲಿ ದೇವರು ಬಂದರೆ ಏನರ್ಥ ಅನ್ನೋ ಬಗ್ಗೆ ನಾವಿವತ್ತು ತಿಳಿಯೋಣ ದೇವರು ಕನಸಿನಲ್ಲಿ ಬಂದರೆ ನಿಮ್ಮ ಭಕ್ತಿಗೆ ದೇವರು ಮೆಚ್ಚಿದ್ದಾನೆ ಎಂದರ್ಥ ಕೆಲವೊಮ್ಮೆ ನೀವು ದೇವರಲ್ಲಿ ಭಕ್ತಿ ಮಾಡದಿದ್ದಾಗಲೂ ನನ್ನನ್ನು ನೀನು ಮರೆತಿದ್ದೀ ಎಂಬ ಸೂಚನೆ ನೀಡಲು ಕೂಡ ದೇವರು ಕನಸಿನಲ್ಲಿ ಬರುತ್ತಾನೆ ಆದ್ದರಿಂದ ದೇವರು ಕನಸಿನಲ್ಲಿ ಬಂದರೆ ದೇವರ ನಾಮಸ್ಮರಣೆ ಆರಾಧನೆಯನ್ನು ತಪ್ಪದೆ ಮಾಡಿದರೆ ಒಳ್ಳೆಯದು ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಕನಸಿನಲ್ಲಿ ದೇವರು ಬಂದರೆ ಆತ ನಿಮ್ಮೊಂದಿಗಿದ್ದಾನೆ ಮುಂದೆ ನಿಮಗೆಲ್ಲ ಒಳ್ಳೆಯದಾಗುತ್ತದೆ ಎಂದರ್ಥ ಇನ್ನು ನಿಮ್ಮ ಮನೆಯಲ್ಲಿ ದೇವರು ಬಂದಂತೆ ಕಂಡರೆ ನಿಮ್ಮ ಶುಭ ದಿನಗಳು ಶುರುವಾದವು ಎಂದರ್ಥ ಆದರೆ ನಿಮ್ಮ ಕನಸಿನಲ್ಲಿ ದೇವರು ಕೋಪಿಸಿಕೊಂಡಂತೆ ಸಿಟ್ಟಾದಂತೆ ಕಂಡರೆ ನೀವೇನೋ ತಪ್ಪು ಮಾಡಿದ್ದೀರಿ ದೇವರ ಬಗ್ಗೆ ಸರಿಯಾದ ನಿಯಮ ಅನುಸರಿಸುತ್ತಿಲ್ಲ ಮಡಿ ಆಚರಿಸುತ್ತಿಲ್ಲ ಅಂತ ಅರ್ಥ ಇಂಥ ಕನಸು ಬಿದ್ದಾಗ ನೀವು ಯಾವುದಾದರೂ ಬೇಡದ ಕೆಲಸ ಮಾಡುತ್ತಿದ್ದರೆ ತಕ್ಷಣ ಅದನ್ನು ನಿಲ್ಲಿಸಿ ಮತ್ತು ದೇವರ ಸ್ಮರಣೆ ಮಾಡಿ ಪೂಜೆ ಪುನಸ್ಕಾರ ತುಪ್ಪದ ದೀಪ ಹಚ್ಚುವುದು ಹೋಮ ಹವನ ಮಾಡಿಸುವುದು ಹರಕೆ ಹೇಳಿಕೊಳ್ಳುವುದು ಇತ್ಯಾದಿಗಳು ಭಕ್ತರ ನಂಬಿಕೆಗೆ ಬಿಟ್ಟಿದ್ದು ಆದರೆ ದೇವರು ಯಾವಾಗಲೂ ಆಡಂಬರವನ್ನ ಬಯಸುವುದಿಲ್ಲ ಭಕ್ತಿಯಿಂದ ಕೈ ಮುಗಿದರೆ ಸಾಕು ದೇವರ ಕೃಪೆ ನಿಮ್ಮ ಮೇಲಿರುತ್ತದೆ ಯಾರು ಜೀವನದಲ್ಲಿ ಸುಳ್ಳು ಹೇಳದೆ ಯಾರಿಗೂ ಮೋಸ ಮಾಡದೆ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ನಿಯತ್ತಿನಿಂದ ಇರ್ತಾರೋ ಅಂಥವರ ಮೇಲೆ ದೇವರ ಕೃಪೆ ಇದ್ದೇ ಇರುತ್ತದೆ ಯಾಕಂದರೆ ಒಳ್ಳೆಯತನದಲ್ಲೇ ದೇವರಿರುತ್ತಾನೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ